ಅಮೃತ ಅದೇನೋ ಮಾತಾಡಬೇಕು ಎಲ್ಲರೂ ಬನ್ನಿ ಅಂತ ಹೇಳಿದೆಲ್ಲಮ್ಮ ಈಗ ಎಲ್ಲರೂ ಬಂದಿದ್ದೀವಿ ಏನಮ್ಮ ವಿಷಯ ಇನ್ನೇನು ವಿಷಯ ಇರುತ್ತಪ್ಪ ನಮ್ಮ ಅಪೂರ್ವನ ಮದುವೆ ವಿಚಾರವಾಗಿ ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರಬೇಕು ನಿರ್ಧಾರ ಬಗ್ಗೆ ಏನಮ್ಮ ಉಳ್ಕೊಂಡಿದೆ ಏನು ಉಳ್ಕೊಂಡಿದೆ ಆಗಬಾರ್ದೆಲ್ಲ ಆಗಿರುವಾಗ ಅಭಿಷೇಕನ ಜೊತೆ ಅವಳನ್ನು ಕೊಟ್ಟು ಮದುವೆ ಮಾಡೋದಷ್ಟೇ ಉಳ್ಕೊಂಡಿರೋದು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಉಳಿಬೇಕು ಅಂದರೆ ಆ ಹುಡುಗನ ಜೊತೆ ಇವಳು ಮದುವೆ ಆಗಲೇಬೇಕು ಕಣೆ ಅಮ್ಮ ಮನೆ ಮಾನ ಮರ್ಯಾದೆ ಉಳಿಬೇಕು ಅಂದರೆ ಆ ಹುಡುಗನ ಜೊತೆ ಇವಳನ್ನ ಕೊಟ್ಟು ಮದುವೆ ಮಾಡಬೇಕು ನಿಜ ಆದರೆ ಆ ಹುಡುಗನ ಜೊತೆ ಕೊಟ್ಟು ಮದುವೆ ಮಾಡೋದ್ರಿಂದ ಇವಳ ಪ್ರಾಣನೇ ಹೋಗುತ್ತೆ ಅನ್ನೋದಾದರೆ ಅಲ್ಲಮ್ಮ ಅಮೃತ ಅವನ ಜೊತೆ ಅಪೂರ್ವನ ಮದುವೆ ಆದರೆ ಇವಳ ಪ್ರಾಣ ಯಾಕಮ್ಮ ಹೋಗುತ್ತೆ ಹೌದು ಕಣೆ ಅಮೃತ ನೀ ಮದುವೆ ಮಾಡಲ್ಲ ಅಂದಿದ್ರೆ ತಾನೇ ಇವಳು ಪ್ರಾಣ ಕಳ್ಕೊತೀನಿ ಅಂತ ಹೇಳಿದ್ದು ಈಗ ಮದುವೆ ಮಾಡ್ತಾ ಇದ್ರೆ ಪ್ರಾಣ ಹೇಗೋಗುತ್ತೆ ಅಪ್ಪ ಆ ಜಗದೀಶ್ ಜಗದಾಂಬ ತುಂಬ ಕೆಟ್ಟವಳಂತೆ ಕೊಲೆ ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ವಂತೆ ಅವ್ರು ಅನ್ಕೊಂಡಿರೋದಕ್ಕೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡು ಅಂದರೆ ಯಾರನ್ನ ಬೇಕಾದರೂ ಬಲಿ ತಗೋತಾರಂತೆ ಅಷ್ಟೇ ಅಲ್ಲ ಇವಳನ್ನ ಆ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗಿಷ್ಟ ಇಲ್ವಂತೆ ಇಂಥ ಸಂದರ್ಭದಲ್ಲಿ ನಾವು ಬಲವಂತವಾಗಿ ಇವಳಿಗೆ ಮದುವೆ ಮಾಡಿ ಆ ಮನೆ ಕಳಿಸ್ಕೊಟ್ರೆ ಇವಳನ್ನ ಉಳಿಸ್ತಾರ ನೀವೇ ಹೇಳಿ ಕೆಲವೇ ದಿನಗಳಲ್ಲಿ ಇವಳನ್ನ ಇಲ್ಲ ಅಂತನ್ಸಿ ಅವ್ರು ಅನ್ಕೊಂಡಿರೋ ಸಂಬಂಧನ ತರ್ತಾರಂತೆ ಇಲ್ಲ ನಾ ನಂಬಲ್ಲ ಇದೆಲ್ಲ ಸುಳ್ಳು ನನ್ನ ಮದುವೆ ನಡೀಬಾರ್ದು ಅಂತ ನೀನ್ ಮಾಡ್ತಾ ಇರೋ ಕುತಂತ್ರ ಇದು ಅಭಿಷೇಕನ ಜೊತೆ ನನ್ನ ಮದುವೆ ಆಗದೆ ಹೋದ್ರೆ ನಾನು ಸಾಯ್ತೀನಿ ನೀನೇನೇನೋ ಹೇಳಿ ಹೆದರಿಸಿ ನನ್ನ ಮದುವೆನ ನಿಲ್ಸಕ್ ಹೋದ್ರೆ ನಾನು ಸುಮ್ಮನೆ ಇರಲ್ಲ ಏಯ್ ಸಾಕು ಸುಮ್ಮನೆ ರೇ ಆ ಹುಡುಗನ ಜೊತೆ ನಿನ್ನ ಮದುವೆ ಮಾಡಬೇಕು ಅಂತ ಒದ್ದಾಡ್ದವಳು ಇವಳು ಅವತ್ತು ದಿವಸ ಜಗದಾಂಬ ಯಾವ ಕಾರಣಕ್ಕೂ ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ಲು ಈಗ ಅದನ್ನ ನೆನೆಸ್ಕೊಂಡ್ರೆ ಇವಳು ಹೇಳ್ತಿರೋದು ಸತ್ಯ ಅಂತ ಕಾಣುತ್ತೆ ಇಲ್ಲಮ್ಮ ಇದೆಲ್ಲ ಸುಳ್ಳು ನಾನು ಖಂಡಿತ ಇದನ್ನ ನಂಬಲ್ಲ ಅವ್ರ ಮನೇಲೇ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನಾನು ಅವನನ್ನೇ ಮದುವೆ ಆಗೋದು ಅಲ್ಲಮ್ಮ ಅಮೃತ ಆ ಜಗದೀಶ ಜಗದಂಬ ಅಪೂರ್ವ ಪ್ರಾಣ ತೆಗಿತಾರೆ ನಿಂಗೆ ಯಾರಮ್ಮ ಹೇಳಿದ್ದು ನನ್ನ ಕೊಲೀಗ್ ವಾಸಂತಿ ಹೇಳಿದ್ಲಪ್ಪ ಆ ಜಗದೀಶ್ ಜಗದಾಂಬ ದಾಯಾದಿಗಳು ಯಾರೋ ಒಬ್ರು ಅವ್ರ ವಿಚಾರ ಹೇಳಿದ್ದಾರೆ ನನ್ನ ತಂಗಿನ ಆ ಮನೆಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದ ಹಾಗೆ ವಾಸಂತಿ ಗಾಬರಿಯಾಗಿ ಅವ್ರು ಇಂಥ ಕೆಟ್ಟ ಜನ ಅಂತ ಹೇಳಿದ್ಲಪ್ಪ ಇವಾಗ ಏನೇ ಮಾಡೋದು ಸಾತು ಅತ್ತ ದರಿ ಇತ್ತ ಪುಲಿಯಿಂದಾಗಿದೆ ನಮ್ಮ ಸ್ಥಿತಿ ಮದುವೆ ಆಗದೆ ಹೋದರೂ ಅಪಾಯ ತಪ್ಪಿದ್ದಿಲ್ಲ ಮದುವೆ ಆದರೂ ಅಪಾಯ ತಪ್ಪಿದ್ದಿಲ್ಲ ಅವಳಿಗೆ ಇಲ್ಲೂ ಅಪಾಯ ಅಲ್ಲೂ ಅಪಾಯ ಆ ಮನೆಗೆ ಹೋದ ಮೇಲೆ ಅವಳಿಗೆ ಅಪಾಯವಿಲ್ಲದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕಾಗತ್ತ ಇಲ್ಲೇ ನೋಡ್ಕೊಳಕ್ಕಾಗ್ತಾ ಇಲ್ಲ ಅವಳನ್ನ ಇನ್ನು ಅಲ್ಲಿ ಹೋದ್ಮೇಲೆ ಏನು ನೋಡ್ಕೊಳ್ಳೋದು ಅಲ್ಲಮ್ಮ ಸಾತು